ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ. ಆಯೋಗದ ಶಿಫಾರಸಿನಂತೆ ವೈದ್ಯಕೀಯ ಆಯೋಗವನ್ನು ಜಾರಿಗೆ ತರದಂತೆ ಒತ್ತಾಯಿಸಿ ಡಿಸಿ ಕಚೇರಿ ಎದುರು ಮಂಡ್ಯ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಮತ್ತು ಭಾರತೀಯ ವೈದ್ಯಕೀಯ ಸಂಘ ಮಂಡ್ಯ ಶಾಖೆಯಿಂದ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಕುರಿತು ಮಕ್ಕಳ ತಜ್ಞ ಜಗದೀಶ್ ಮಾತನಾಡಿದರು. ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್, ಸರ್ಕಾರ, ನೀವು ಕೋರ್ಟ್ಗೆ ಸೇರಬೇಕಾದ್ರೆ ಮೆಡಿಕಲ್ ಕೌನ್ಸಿಲ್ ಅನ್ನು ತೆಗೆದು ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅನ್ನು ಮಾಡ್ತೀವಿ. ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ನಲ್ಲಿ ಮೆಡಿಕಲ್ ಕಮಿಷನ್ನಲ್ಲಿ ಇರತಕ್ಕಂಥ ಕಾನೂನುಗಳಿಗೆ ನೀವು ರೆಡಿಯಾಗಿರ್ಬೇಕು ಅಂತ. ನೀವು ಮೆಡಿಕಲ್ ಕಾಲೇಜ್ಗೆ ಅಡ್ಮಿಷನ್ ಕೊಡುವಾಗ ಯಾರಾದರೂ ನಿಮ್ಮ ಹತ್ರ ಅಫಿಡೇವಿಟ್ ತಗೊಂಡಾರಾ? ಸರ್ಕಾರದ ಎಷ್ಟೇ ತಲೆ ಉಪಯೋಗಿಸಿದ್ರು ಅಬದ್ಧ ಮಕ್ಕಳ ತಲೆ ಕಾಲಲ್ಲಿ. ನೀವು ಉಚ್ಚ ನ್ಯಾಯಾಲಯಕ್ಕೆ ಹೋದ್ರೆ ಯಾವುದೇ ಒಂದು ಕಾನೂನು ಚೌಕಟ್ಟಲ್ಲಿ ಹೇಳಿದ್ರೆ ನೀವು ಮೆಡಿಕಲ್ ಕೋರ್ಸ್ಗೆ ಸೇರ್ಬೇಕಾದ್ರೆ ಈ ರೀತಿ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅಂತ ನಾವು ಬರ್ತೀವಿ, ನೀವು ಅದರೊಳಗೆ ನೀವು ಸೇರ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ನಿಮ್ಗೆ ಹೇಳದೆ ಇದ್ದ ಮೇಲೆ ಯಾವ ಧೈರ್ಯದಲ್ಲಿ ಸರ್ಕಾರ ಇವತ್ತು ನಿಮ್ಮ ಮೇಲೆ ಈ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ನಲ್ಲಿ ಸೇರ್ಬೇಕು ಅಂತ ಹೋಗ್ತೀವಿ? ಸ್ವಾಮಿ, ಜನರಲ್ ಮೆಡಿಕಲ್ ಕೌನ್ಸಿಲ್ ಅಂತ ಬ್ರಿಟನ್ ನಲ್ಲಿ ಇರ್ತಕ್ಕಂಥದ್ದನ್ನ ಬಿಟ್ಟರೆ ಎರಡನೇ ದೊಡ್ಡ ಆರ್ಗನೈಸೇಷನ್ ಮೆಡಿಕಲ್ ಕೌನ್ಸಿಲ್. ಲಕ್ಷಾಂತರ ಡಾಕ್ಟರ್ಗಳನ್ನ ತನ್ನ ರಿಜಿಸ್ಟರ್ನಲ್ಲಿ ಇಟ್ಟಿರ್ತಕ್ಕಂಥ ಮೆಡಿಕಲ್ ಕೌನ್ಸಿಲು, ಬ್ರಿಟನ್ನಲ್ಲಿ ಜನರಲ್ ಮೆಡಿಕಲ್ ಕೌನ್ಸಿಲ್ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುವಾಗ ಮೆಡಿಕಲ್ ಕೌನ್ಸಿಲ್ ಬಗ್ಗೆ ಇವ್ರಿಗೆ ಏನು ಮಾಡ್ರು? ಎರಡನೇ ಪ್ರಶ್ನೆ, ಯಾರು ಎಂ ಎಲ್ ಎಗಳು, ಎಂ ಪಿಗಳು, ಮಂತ್ರಿಗಳು ಭ್ರಷ್ಟಾಚಾರ ಮಾಡಿಲ್ವಾ ಸ್ವಾಮಿ? ಮಾಡಿಲ್ವಾ? ಈಗ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳಿ ವಿಧಾನಸಭೆನ ವಿಸರ್ಜನೆ ಮಾಡಿದಾರ? ಪಾರ್ಲಿಮೆಂಟ್ ಅನ್ನ ವಿಸರ್ಜನೆ ಮಾಡಿದಾರ? ಯಾರೋ ಒಬ್ಬ ಡಾಕ್ಟರ್ ಮೆಡಿಕಲ್ ಕೌನ್ಸಿಲ್ ನಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಭ್ರಷ್ಟಾಚಾರ ಮಾಡಿದ ಅಂತ ಹೇಳಿ ಮೆಡಿಕಲ್ ಕೌನ್ಸಿಲ್ ತೆಗೆದುಕೊಂಡಿದ್ದೀರ ಈ ಸರ್ಕಾರಕ್ಕೆ, ನೀವ್ ಏನ್ ಹೇಳ್ತೀರಿ? ಎರಡನೇ ಪಾಯಿಂಟ್ ಅಲ್ಲೂ ಸರ್ಕಾರ. ಈ ವೇಳೆ ಶ್ರೀಕಲಾ, ಪ್ರಭಾವತಿ, ಅನುಪಮ, ಜಗದೀಶ್, ವಸುಮತಿ ರಾವ್ ಸೇರಿದಂತೆ ಮೆಡಿಕಲ್ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಾಗಮಂಗಲ ತಾಲೂಕು ಬಿಜಿ ನಗರದ ಶ್ರೀ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಎಐಎಂಎಂ ಮತ್ತು ಶ್ರೀ ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದ ವತಿಯಿಂದ ಎರಡು ದಿನದ ಅಂತಾರಾಷ್ಟ್ರೀಯ ಔಷಧ ತತ್ವಜ್ಞಾನ ವಿಷಯದ ಬಗ್ಗೆ ಸಂವಾದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರೀ 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 ಡಾ ನಿರ್ಮಲಾನಂದನಾಥ ಸ್ವಾಮೀಜಿಯವರು ದೀಪ ಬೆಳಗಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಿತ್ಯಂ ಸಮಾಧಿ ಸುಮೈರ್ನ ಪುನರ್ಭವಾಯ ಜ್ಞಾನ ಪೂರ್ಣಚರಂತೋಸ್ತಿ ನಿರ್ಮಲವಾದ ಮನವೇ ಪೂರ್ಣಕಾರಸಿ. ಈ ಕುರಿತು ಲಂಡನ್ ದೇಶದ ವೈದ್ಯರಾದ ಡಾಕ್ಟರ್ ಪೀಟರ್ ಜೆ ಹಂಗ್ಟನ್ ಮಾತನಾಡಿದರು. Observations that translated into curative therapy in child cancer have been published in journals which have remarkably low impact factors. I think as scientists, as doctors, as medics, as we move forward, we must never lose sight of the objective of why we're here, and that is to help humanity. I think this symposium, I think, will be a starting point to galvanize us to work in that direction and for the people in here. Karyakrama kuritu Shri Nirmalanandanatha Mahaswamiji matanadidaru. Person can make and can bring any radical change into the place and to the society. My Punya Guruji had insisted to have this kind of things over here. To have the people to our country and to the place is not a new thing to our culture. In Rigveda, centuries ago, it is said, Anobhadraha
ಕ್ರತವೋ ಎಂತು ವಿಶ್ವತಃ. ಲೆಟ್ ನೋಬಲ್ ಥಾಟ್ಸ್ ಅಂಡ್ ದ ಡಿವೈನ್ ಥಾಟ್ಸ್ ಅಂಡ್ ದ ಯೂಸ್ಫುಲ್ ಥಾಟ್ಸ್ ವುಡ್ ಕಮ್ ಟು ಅಸ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್, ನಾಟ್ ಫ್ರಮ್ ದ ಕಂಟ್ರಿ. ದಟ್ಸ್ ಅ ಥಿಂಗ್ ವಿಚ್ ವಾಸ್ ಟೋಲ್ಡ್ ಬೈ ಅವರ್ ಆನ್ಸೆಸ್ಟರ್ಸ್. ಇನ್ ಟ್ಯೂನ್ ವಿತ್ ದಟ್ ಕಾನ್ಸೆಪ್ಟ್, ಟುಡೇ ಗ್ರೇಟ್ ಸೈಂಟಿಸ್ಟ್ ಫ್ರಮ್ ಡಿಫ್ರೆಂಟ್ ಯೂನಿವರ್ಸಿಟೀಸ್ ಅಂಡ್ ಡಿಫ್ರೆಂಟ್ ಸೈಂಟಿಸ್ಟ್ ಹ್ಯಾವ್ ಬಿನ್ ವಿಸಿಟಿಂಗ್ ದಿಸ್ ಪ್ಲೇಸ್ ಟು ಶೇರ್ ದೇರ್ ನಾಲೆಜ್ ಫಾರ್ ದ ಬೆಟರ್ ಅಂಡ್ ದ ಬೆಸ್ಟ್ ಬೆನಿಫಿಟ್ ಆಫ್ ದ ಸೊಸೈಟಿ. ಒನ್ಸ್ ಅಗೇನ್ ಐ ಹ್ಯಾವ್ ಬೀನ್ ಇನ್ ವೆಲ್ಕಮಿಂಗ್ ಆಲ್ ದ ಡಿವೈನ್ ಡಿಗ್ನಿಟರೀಸ್ ಹು ಆರ್ ಎನ್ರಿಚ್ಡ್ ವಿತ್ ದ ನಾಲೆಜ್ ಬಿಕಾಸ್ ದೇ ಹ್ಯಾವ್ ಸ್ಯಾಕ್ರಿಫೈಸ್ ದರ್ ಎಂಟೈರ್ ಲೈಫ್ ಫಾರ್ ದಿಸ್ ಕಾಸ್. ದೋಸ್ ವಿ ಹ್ಯಾವ್ ಸ್ಯಾಕ್ರಿಫೈಸ್ ದೇರ್ ಲೈಫ್ ಫಾರ್ ಪರ್ಟಿಕ್ಯುಲರ್ ಕಾಸ್ ದೇ ವಿಲ್ ಬಿ ಹ್ಯಾವಿಂಗ್ ಸಮಥಿಂಗ್. ಎಲೆಚಾಕನಹಳ್ಳಿ ಮತ್ತು ತೂಬಿನಕೆರೆ ರೈತರ ತುಂಡು ಜಮೀನಿಗೆ ಸರ್ಕಾರದಿಂದ ವಿಳಂಬ ಮತ್ತು ಬೆಲೆಯಲ್ಲಿ ತಾರತಮ್ಯ ನೀತಿಯನ್ನು ಖಂಡಿಸಿ ರೈತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಈ ಕುರಿತು ಶಂಕರೇಗೌಡ ಮಾತನಾಡಿದರು. ಭರವಸೆಯನ್ನು ನೀಡಿ ರೈತರ ಜಮೀನನ್ನು 199 ಎಕರೆಯನ್ನು ವಶಪಡಿಸ್ಕೊಂಡಿದ್ದಾರೆ. ಆ ವಶಪಡಿಸ್ಕೊಂಡಂತಹ ಸಂದರ್ಭದಲ್ಲಿ ಅಂದಿನ ಸಚಿವರಾಗಿದ್ದ ಅಂಬರೀಷ್ ಅವರು ಜನರಿಗೆ 52 ಲಕ್ಷ ಎಕರೆಗೆ ಕೊಡಿಸ್ತೀನಿ ಅಂತೇಳಿ ಆಶ್ವಾಸನೆಯನ್ನು ನೀಡಿ ಅಲ್ಲಿಂದ ಈಗ 2017ರವರೆಗೂ ಕೂಡ ಏನು ಪ್ರೊಸೆಸ್ ಅನ್ನು ಮಾಡ್ಕೊಂಡು ಬಂದು 2017 ನವೆಂಬರ್ನಲ್ಲಿ ಆದೇಶ ಹೊರಬಿದ್ದಿದೆ. ಆದೇಶದಲ್ಲಿ ಕೂಡ ಯಾವ ಮಾನದಂಡದಲ್ಲಿ ಎಳೆದಿದ್ದಾರೋ ಗೊತ್ತಿಲ್ಲ. ಹಿಂದೆ ಇದ್ದಂಥ ಸರ್ವೆ ನಂಬರ್ಗಳನ್ನು ರಸ್ತೆ ಬದಲಿದೆ ಅಂತ ಮಾಡಿದ್ದಾರೆ ಈ ರೆವಿನ್ಯೂ ಅಧಿಕಾರಿಗಳು. ಅದು ಅವೈಜ್ಞಾನಿಕವಾಗಿ ಮಾಡಿದ್ದಾರೆ, ಕಾಸು ಇಸ್ಕೊಂಡು ಮಾಡಿದ್ದಾರೆ, ಭ್ರಷ್ಟಾಚಾರಕ್ಕೆ ಒಳಪಟ್ಟಿದೆ. ಈ ಲಿಸ್ಟು ಅತ್ಯಂತ ಭ್ರಷ್ಟ ಮತ್ತು ಹಣದ ದೃಷ್ಟಿಯಿಂದ ಕೂಡ ಇದು ನಡೆಸಿದಂಥ ಒಂದು ಆದೇಶವಾಗಿದೆ. ಈ ಆದೇಶವನ್ನು ಕೂಡ ಸರಿಯಾಗಿ ಪರಿಶೀಲಿಸಿ ಸರ್ಕಾರ ನಮಗೆ ನ್ಯಾಯವನ್ನು ಕೇಳಕ್ಕೆ ಹೋದರೆ ಆ ಜನಪ್ರತಿನಿಧಿಗಳನ್ನ ಕೇಳಿದ್ರೆ ನಿಮ್ಗೆ ಅನ್ಯಾಯವಾಗಿದ್ದರೆ ನೇರವಾಗಿ ಎಲ್ಲಿಗೆ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಅಂತ ಹೇಳ್ತಾರೆ. ನಮ್ಮ ಜನ ಬಳಲಿ ಬೆಂಡಾಗಿದ್ದಾರೆ. 4 ವರ್ಷಗಳಿಂದ ಕೂಡ ನಮ್ಮ RTCಗಳನ್ನು ಕೂಡ ಅವರ ಹೆಸರಲ್ಲಿ ಕೂರಿಸ್ಕೊಂಡಿದ್ರು, ನಾವು ಪರಭಾರೆ ಮಾಡಲಿಕ್ಕಾಗಲಿಲ್ಲ. ಹಣನ ಯಾವಾಗ ಡಿಮಾನಿಸ್ಟ್ರೇಷನ್ ಮಾಡಿದ್ರು ನಮ್ಮ ಬೆಲೆ ಬರಲಿಲ್ಲ. ನಮ್ಮ ಬೆಲೆ ನಮಗಾವತ್ತು 40 ಲಕ್ಷಕ್ಕೆ ನಮ್ಮ ಜಮೀನು ತಗೊಳ್ತಿದ್ರು ಖಾಸಗಿಯವರು. ನಂತರ ಇವರು ಬಂದು ನಿಮಗೆ ಹೆಚ್ಚಾಗಿ ಕೊಡಿಸ್ತೀವಿ, ನೀವು ಖಾಸಗಿಗೆ ಕೊಡಬೇಡಿ, ನಿಮ್ಗೆ 52 ಲಕ್ಷ ಕೊಡ್ತೀವಿ ಅಂತೇಳಿ ಭರವಸೆಯನ್ನು ನೀಡಿದಂಥ ಅಂಬರೀಷ್ರವರು ಇವತ್ತು ಯಾರೂ ನಮ್ಮನ್ನು ರೈತರನ್ನು ಕೇಳುವಂಥ ಸ್ಥಿತಿಯಲ್ಲಿಲ್ಲ. ಅಮಾನ್ಯಗೊಂಡ ಮೇಲೆ ನಮ್ಮ ರೈತರ ಜಮೀನಿಗೆ ಯಾರೂ ಬರಲಿಲ್ಲ. ಈ ಹೋರಾಟದಲ್ಲಿ ಜೈಶಂಕರ್, ಕುಮಾರ್, ಆತ್ಮಾನಂದ ಸೇರಿದಂತೆ ಇತರರು ಹಾಜರಿದ್ದರು. ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಸ್ಥಾಪನೆ ವಿರೋಧಿಸಿ ಭಾರತೀಯ ವೈದ್ಯಕೀಯ ಸಂಘ ರಾಷ್ಟ್ರವ್ಯಾಪಿ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಪಾಂಡವಪುರ ಪಟ್ಟಣದ ಬಾಬು ಆಸ್ಪತ್ರೆಯಲ್ಲಿ ಹೊರ ರೋಗಿಗಳ ಚಿಕಿತ್ಸಾ ವಿಭಾಗವನ್ನು ಬಂದ್ ಮಾಡಲಾಗಿತ್ತು. ಎಲ್ಲ ಖಾಸಗಿ ಹಾಸ್ಪಿಟ್ಲ್ಗಳು ಬಂದ್ ಮಾಡಬೇಕು ಅಂತ ಹೇಳಿದರೆ ಅದೇ ಅವ್ರ ಪ್ರಕಾರ ನಾವು ಖಾಸಗಿ ಹಾಸ್ಪಿಟ್ಲ್ ನಮ್ಮ ಹಾಸ್ಪಿಟ್ಲ್ ಕೂಡ ಬಂದ್ ಮಾಡಿದ್ದೀವಿ. ಆದರೆ ಹೊರರೋಗಿಗಳಿಗೆ ಯಾವುದೇ ಥರ ತೊಂದರೆ ಆಗದಂತೆ OPD ಮಾತ್ರ ಕ್ಲೋಸ್ ಮಾಡಿದ್ದೀವಿ. ಮತ್ತು ಹೊರರೋಗಿಗಳಿಗೆ ಎಮರ್ಜೆನ್ಸಿ ಏನು ಚಿಕಿತ್ಸೆ ಬೇಕು ಅದನ್ನು ಕೊಡ್ತೀವಿ. ಮದ್ದೂರು ಪುರಸಭೆಯ SM ಕೃಷ್ಣ ಸಭಾಂಗಣದಲ್ಲಿ ಅಧ್ಯಕ್ಷೆ ಲತಾ ಬಸವರಾಜು ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಇದೇ ಮೊದಲು ಪುರಸಭೆಯಲ್ಲಿ ನಾಡಗೀತೆಯನ್ನು ಹೇಳುವುದರ ಮೂಲಕ ಸಭೆಯನ್ನು ಪ್ರಾರಂಭಿಸಿದರು. ಈ ವೇಳೆ ಸದಸ್ಯರು ಹಲವು ವಿಷಯಗಳ ಬಗ್ಗೆ ಚರ್ಚಿಸಿದರು. ಇದು ಜಲಸೆ ಅಂದ್ರೆ ಕೂರಾಡ್ತಾ ಇದೆ ಪೂರ್ತಿ ಕಾಂಕ್ರೀಟ್. ಯಾವ್ದು ಮಾಡಿರಿ ಕೆಲಸ? ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ. ನೀವು ಆಮೇಲೆ ನೀವೇ ನೋಡಿ ಹೇಳಿ ಏನು ಕ್ರಮ ತಗೊಂಡಿಲ್ಲ. ನೀವು ಹೈಕೋರ್ಟ್ ಕೊಡಬೇಡ್ದು, ನಾನೇ ರೆಸಲ್ಯೂಷನ್ ಮಾಡಿ ನಾನು ಹೇಳ್ತಾ ಮಾಡಿದ್ದೀನಿ. ನಾನು ಹೇಳ್ತಾ
ತಿಳ್ಕೊಡ್ಬೇಡ್ದು. ಈ ರೆಸಲ್ಯೂಷನ್ ಈಗ ಮಾಡ್ಬಿಟ್ಟು ಡಿಸಿ ಕಳಿಸ್ಬೇಕು, ನೀವು ಕಳಿಸ್ಬೇಕು. ಇದು ರೆಸಲ್ಯೂಷನ್ ಮಾಡಿ ಹದಿನಾರು ಎಂಟು 2017 ಭಾಗ್ಯಮ್ಮರ ಅಧ್ಯಕ್ಷರಾಗಿದ್ದಾಗಲೇ ನಾವು ಹೇಳಿದ್ವಿ ವಿಶೇಷ ಸಭೆ ಕರೀರಿ ಅಂತ. 4 ತಿಂಗಳಾಗಿದೆ, 4 ತಿಂಗಳ ಮೇಲೆ 4 ತಿಂಗಳು ನಡೀತಿದೆ. ಸಾಮಾನ್ಯ ಸಭೆ ಕರೆದಿದ್ದೀರಿ, ಅದರಲ್ಲಿ 44 ವಿಷಯ ಇಟ್ಟಿದ್ದೀರಿ. 4 ತಿಂಗಳದ್ದು ಸ್ಥಾಯಿ ಸಮಿತಿ ಮೀಟಿಂಗ್ ಇಟ್ಟಿದ್ದೀರಿ, ಜಮಾ ಖರ್ಚನ್ನ ಸುತ್ತೋಲೆಗಳಿದೆ. ಯಾವುದನ್ನು ಓದ್ತೀರಿ, ಯಾವುದನ್ನು ತೀರ್ಮಾನ ತಗೋತೀರಿ, ಯಾವ ವಿಷಯಗಳನ್ನ ಮುಂದೂಡ್ತೀರಿ? ಪ್ರತಿಯೊಬ್ಬ ಸದಸ್ಯರಿಗೂ ಒತ್ತಡ ಆಗುತ್ತೆ. ಇನ್ನೊಂದು ಸಾಮಾನ್ಯ ಸಭೆ ಕರೆದಾಗ ಬೇಕಾದ್ರೆ ಸಭೆ ಎಷ್ಟು ಕಡಿಮೆ ಮಾಡ್ತೀರಿ ಅನ್ನೋದನ್ನ ಹೇಳಿ. ಸ್ಥಾಯಿ ಸಮಿತಿ ಎಷ್ಟು ಇಟ್ಕೋತೀರಿ ಸಬ್ಜೆಕ್ಟ್ ಅಂತ ಹೇಳಿ. ದಿನಾಂಕವನ್ನು ತೆರೆದಿದ್ದು ಭಾಗವಹಿಸಿರುವ 60 ಉಕ್ತಿದಾರರ ಟೆಂಡರ್ ದರಗಳನ್ನು ಅಂಗೀಕರಿಸುವ ಬಗ್ಗೆ ಚರ್ಚಿಸುವ ವಿಚಾರ. ಸಭೆಯಲ್ಲಿ ಮಂಜುಳಾ ಮೃತ್ಯುಂಜಯ, ಭಾಗ್ಯ ಸತೀಶ್, ವಿಜಯ ಮಲ್ಲಿಕಾರ್ಜುನ್, ಉಮಾಪ್ರಕಾಶ್, ರಾಧಾ, ಸದಾಕತ್ ಸೇರಿದಂತೆ ಹಲವು ಸದಸ್ಯರು ಮತ್ತು ಅಧಿಕಾರಿಗಳು ಉಪಸ್ಥಿತರಿದ್ದರು. ರವೀಂದ್ರ ಶ್ರೀಕಂಠಯ್ಯನವರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳುವ ಬಗ್ಗೆ ತಗ್ಗಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಗ್ರಾಮಗಳಿಗೆ ಭೇಟಿ ಕೊಡುವ ಕಾರ್ಯಕ್ರಮ ಕುರಿತು ತಗ್ಗಹಳ್ಳಿ ವೆಂಕಟೇಶ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಸನ್ಮಾನ್ಯ ಶ್ರೀ ರವೀಂದ್ರ ಶ್ರೀಕಂಠಯ್ಯನವರು ನಮ್ಮ ಜೆಡಿಎಸ್ ಪಕ್ಷವನ್ನು ಸೇರ್ಪಡೆಯಾಗುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಧನುರ್ಮಾಸ ತಿಂಗಳು ಕಳೆದ ನಂತರ ನಮ್ಮ ರಾಜ್ಯ ನಾಯಕರಾದಂಥ ಸನ್ಮಾನ್ಯ ಎಚ್ ಡಿ ಕುಮಾರಣ್ಣವರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ದೇವೇಗೌಡರ ಸಮ್ಮುಖದಲ್ಲಿ ಶ್ರೀರಂಗಪಟ್ಟಣ ಕೇಂದ್ರ ಸ್ಥಾನದಲ್ಲಿ ಜೆಡಿಎಸ್ ಪಕ್ಷವನ್ನು ಸೇರ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಜನವರಿ ಕೊನೆಯಲ್ಲಿ. ಹಾಗಾಗಿ ಆ ಒಂದು ಪ್ರಯುಕ್ತ ನಮ್ಮ ಜೆಡಿಎಸ್ ಮುಖಂಡರುಗಳನ್ನು ಮತ್ತು ಕಾರ್ಯಕರ್ತರುಗಳನ್ನು ಖುದ್ದು ಭೇಟಿಯಾಗಿ ಎಲ್ಲರನ್ನೂ ಕೂಡ ಆ ಒಂದು ಸಮಾರಂಭಕ್ಕೆ ಆಹ್ವಾನ ಮಾಡಲಿಕ್ಕೆ ಮತ್ತು ಎಲ್ಲ ಕಾರ್ಯಕರ್ತರನ್ನು ಜೊತೆ ಪರಿಚಯ ಮಾಡಿಕೊಂಡು ಅವರೆಲ್ಲರೂ ಭೇಟಿ ಮಾಡಿ ಅವರನ್ನು ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಎಲ್ಲರನ್ನೂ ಕೋರಲು ಈ ಒಂದು ಪ್ರವಾಸ ಕಾರ್ಯಕ್ರಮವನ್ನು ಸನ್ಮಾನ್ಯ ರವೀಂದ್ರ ಶ್ರೀಕಂಠಯ್ಯನವರು ಹಮ್ಮಿಕೊಂಡಿದ್ದಾರೆ. ಈ ವೇಳೆ ಕೊತ್ತತ್ತಿ ರಾಜು, ಶೈಲಜಾ, ತಿಮ್ಮಯ್ಯ, ಶಿವಬೋರಯ್ಯ, ಸುಜಾತಾ ಶಂಕರ್ ಉಪಸ್ಥಿತರಿದ್ದರು. ಭಾರತೀ ನಗರದ ರಂಗಭೂಮಿ ಕಲಾವಿದರ ಕಚೇರಿಯಲ್ಲಿ ನೂತನವಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಸಿಡಿ ಗಂಗಾಧರ್ ಅವರನ್ನು ಅಭಿನಂದಿಸಿದರು. ಈ ವೇಳೆ ಸಿಡಿ ಗಂಗಾಧರ್ ಮಾತನಾಡಿದರು. ಶ್ರೀಮತಿ ಸೋನಿಯಾ ಗಾಂಧಿ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ರಾಹುಲ್ ಗಾಂಧಿ ಅವರು, ನಮ್ಮ ರಾಜ್ಯದ ಅಧ್ಯಕ್ಷರಾದ ಪರಮೇಶ್ವರ್ ಅವರು, ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ನಮ್ಮ ಹೆಮ್ಮೆಯ ನಾಯಕರಾದ ಮಾಜಿ ಸಚಿವರಾದ ಅಂಬರೀಶ್ ಅವರು, ಇತರ ಎಲ್ಲ ಜಿಲ್ಲೆಯ ಮುಖಂಡರ ಸಹಕಾರದಿಂದ, ನಮ್ಮ ಯುವಕ ಮಿತ್ರ ಸಹಕಾರದಿಂದ ಈ ಒಂದು ಜವಾಬ್ದಾರಿ ಸ್ಥಾನ ದೊರಕಿದೆ. ನಮ್ಮ ಗುರಿ ಉದ್ದೇಶವೆಂದರೆ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಳೆದ ಬಾರಿಯ ಫಲಿತಾಂಶಕ್ಕಿಂತ ಉತ್ತಮವಾದ ಹೆಚ್ಚಿನ ಅಭ್ಯರ್ಥಿಗಳನ್ನು ನಮ್ಮ ಜಿಲ್ಲೆಯಿಂದ ಶಾಸಕರಾಗಿ ನಮ್ಮ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಕಳಿಸಿದಷ್ಟೇ ನಮ್ಮ ಉದ್ದೇಶ ಗುರಿ. ಅದಕ್ಕೆ ಎಲ್ಲರೂ ಸಹಕಾರವನ್ನು ಕೋರ್ತಾ ಅದಕ್ಕೆ ಸಂಬಂಧಪಟ್ಟಂಥ ಸಲಹೆಗಳನ್ನು ಮುಂದಿನ ಮಾಡ್ತೀವಿ ಅಂತ ನಾವು ಎಲ್ಲರೂ. ಈ ಸಂದರ್ಭದಲ್ಲಿ ರಾಮಚಂದ್ರು, ಶಂಕರೇಗೌಡ, ಭರತೇಶ್, ಪ್ರಕಾಶ್, ಪುಟ್ಟರಾಜು, ಶ್ರೀಧರ್ ಸೇರಿದಂತೆ ಇತರರಿದ್ದರು. ಪಟ್ಟಣದ ಸಂತೆ ಮೈದಾನದಲ್ಲಿ ಕಮರ್ಷಿಯಲ್ ಸಂಕೀರ್ಣವನ್ನು ನಿರ್ಮಿಸಲು ಪಾಂಡವಪುರ ಪುರಸಭೆಯಲ್ಲಿ ಅಧ್ಯಕ್ಷೆ ತಾಯಮ್ಮ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಈ ಕುರಿತು ಎಂಡಿ ಕೃಷ್ಣಮೂರ್ತಿ ಮಾತನಾಡಿದರು. ಒಳ್ಳೆ ಆಫೀಸ್ ಇಟ್ಕೋಬೋದು, ಅದಕ್ಕೆ ಸಫಿಷಿಯಂಟ್ ಫಂಡ್ಸ್ ಕೊಡಲಿಕ್ಕೆ ಅವಕಾಶ ಇದೆ. ನಮ್ಮ ಈ ಪುರಸಭೆಯವರು, ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಅಧ್ಯಕ್ಷರು, ಗೌರವ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರ ಎಷ್ಟು ಬೇಗ
ನಾವು ಕೇಳುವಂಥ ಒಂದು ರೆಕಾರ್ಡ್ಸ್ ನಾವು ಕಳಿಸ್ಕೊಟ್ರೆ ಪ್ರಪೋಸಲ್ ಒಂದು ಮೀಟಿಂಗ್ ಮಾಡಿ ರೆಸಿಷನ್ ಪಾಸ್ ಮಾಡಿ ಎಮ್ ಎಲ್ ಆರ್ ಜೊತೆ ಮತ್ತು ಎಂ ಪಿ ಜೊತೆ ಡಿಸ್ಕಸ್ ಮಾಡಿ ಕಳಿಸ್ಕೊಟ್ರೆ ಎಷ್ಟು ಬೇಗ ಕಳಿಸ್ಕೊಡ್ತಾರೆ ಅಷ್ಟು ಬೇಗ ನಾವು ಅದನ್ನ ಪ್ರೊಸೆಸ್ ಮಾಡಿ ಸೆಟ್ಲ್ ಮಾಡಲಿಕ್ಕೆ ಆಗ್ತದೆ. ಕೆಆರ್ಪೇಟೆ ಪಟ್ಟಣದಲ್ಲಿ ಪುರಸಭೆಯ ವಿಶೇಷ ಸಭೆಯು ಆಡಳಿತಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾವ್ ಭವನಗಳ ನಿರ್ಮಾಣಕ್ಕೆ ನಿವೇಶನಗಳನ್ನು ನೀಡಲು ನಿರ್ಣಯ ಕೈಗೊಳ್ಳಲಾಯಿತು. ಇವತ್ತು ಮನೆ ಸಿಎಂ ಬಂದಾಗ ಶಂಕುಸ್ಥಾಪನೆ ಅದು ಮಾಡಬೇಕು ಅಂತ ಎಲ್ಲ ಇವತ್ತು ಸಭೆ ಸೇರಿ ಬೆನ್ನುಬ ತಗೊಂಡಿದ್ದಾರೆ. ಎಲ್ಲರೂ ಕೂಡ ಎಲ್ಲ ಸದಸ್ಯರುಗಳಿಗೂ ನನ್ನ ವೈಯಕ್ತಿಕವಾಗಿ ಮತ್ತೆ ನಮ್ಮ ಜನಾಂಗದ ಪರವಾಗಿ ಎರಡು ಜನಾಂಗದ ಪರವಾಗಿ ನನ್ನ ಅಭಿನಂದನೆ ಸಲ್ಲಿಸಲು ಇಷ್ಟಪಡ್ತಾ ಇದ್ದೇನೆ. ಸಾಧ್ಯ ಇದೇ ವಿಚಾರನ ಎಲ್ಲ ಜಾತಿಯವ್ರಿಗೂ ನಮ್ಗೆ ಯಾವ ರೀತಿ ಈಗ ಭವನಗಳು ಬೇಕು ಅಂತ ಎಲ್ಲ ಜಾತಿಗಳು ಬಡೋಗಿರ್ತಾರೆ, ಅದೇ ರೀತಿ ಎಲ್ಲ ಜಾತಿಯವ್ರಿಗೂ ಸಾಧ್ಯವಾದಷ್ಟು ಬೇಗ ಅತಿ ಶೀಘ್ರವಾಗಿ ನಮ್ಮದು ಪುರುಷೋತ್ತಮ ಸದಸ್ಯ ಹೇಳಿದಂಗೆ 30 ವರ್ಷದ ತಗ್ರತ ಹೋರಾಟ ಇವತ್ತು ಭವನಕ್ಕೆ ಕಾಯಕಲ್ಪ ಬಂದಿದೆ ಅನ್ಕೊಂಡಿದ್ದೀನಿ. ಅದು ಇನ್ನೂ ಮುಂದೆ ಏನೋ ಗೊತ್ತಿಲ್ಲ ಅನ್ಕೊಂಡಿದ್ದೀನಿ ಅನ್ಕೊಂತಾ ಒಂದು ಆಶ್ವಾಸನೆ ಮನೋಭಾವನೆ ಮಾಡಿಕೊಂಡು ಎಲ್ಲ ಜನಾಂಗಕ್ಕೂ ಒಂದು ಒಳ್ಳೆ ಭವನ ಮಾಡಲಿಕ್ಕೆ ತಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಮೀಟಿಂಗ್ ಅಧ್ಯಕ್ಷ ಪಾಸ್ ಮಾಡಿ ಜಿಲ್ಲಾಧಿಕಾರಿಗಳ ಹತ್ರ ಒಂದು ಅನುಮೋದನೆ ತಗೊಳ್ಳೋಣ ಅಂತ ಸಭೆ ಹೇಳ್ತಾ ನಮ್ಗೆಲ್ರಿಗೂ ಆನಂದ ಆಗಿದೆ, ಖುಷಿ ಆಗಿದೆ. ಅದೇ ಸಿ ಎಂ ಬಂದಾಗ ಒಂದು ಉದ್ಘಾಟನೆ ಮಾಡಿಸಿ ಆ ಭವನಗಳಿಗೆ ಒಂದು ಕಾಯಕಲ್ಪ ಕೊಡಿ ಅಂತ ನಮ್ಮ ಮನವಿ ಮಾಡ್ತಾ ಈ ಸಂದರ್ಭದಲ್ಲಿ ಯಶೋಧ, ಪುರುಷೋತ್ತಮ್, ಸಂತೋಷ್, ನಾಗರಾಜು, ಚಕ್ರಪಾಣಿ ಸೇರಿದಂತೆ ಮತ್ತಿತರರು ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ 2 ರೂಪಾಯಿಗಳನ್ನು ಹಾಲಿನ ದರದಲ್ಲಿ ಕಡಿಮೆ ಮಾಡಿರುವುದನ್ನು ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಮಾಡುತ್ತಿರುವ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಎರಡು ರೂಪಾಯಿ ಹಾಲಿನ ದರ ಕಡಿತಗೊಳಿಸಿರುವ ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ಪ್ರತಿಭಟನೆ ಕುರಿತು ಜಯರಾಮು ಮಾತನಾಡಿದರು. ಕೆಎಂಎಫ್ ನ ಆಡಳಿತ ಮಂಡಳಿ ಏಕಾಏಕಿ ಕಳೆದ ತಿಂಗಳು 1 ರೂಪಾಯಿ ಇವತ್ತು 2 ರೂಪಾಯಿನ ಕಡಿತ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಜಿಲ್ಲೆಯ ರೈತರನ್ನ ಇನ್ನಷ್ಟು ವಿಕೋಪಕ್ಕೆ ಹೋಗಬೇಕು, ಅವ್ರ ಪರಿಸ್ಥಿತಿ ಸುಧಾರಿಸೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸಮಸ್ಯೆಯನ್ನು ತಂದೊಡ್ತಾ ಇದ್ದಾರೆ. ಹಾಗೆಯೇ ಏನು ಪಶು ಆಹಾರ ತಿಂಡಿ ಏನಿದೆಯೋ ಅದು ಕೂಡ ದರ ಕಮ್ಮಿ ಮಾಡಿಲ್ಲ. ಏಕಾಏಕಿ ಹಾಲನ್ನು ದರವನ್ನು ಕಮ್ಮಿ ಮಾಡಿರ್ತಕ್ಕಂಥದ್ದು ಹಳ್ಳಿಗಾಡಿನ ರೈತ ಕುಟುಂಬದವರು ಹೈನುಗಾರಿಕೆಯನ್ನೇ ನಂಬ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥ ಕುಟುಂಬಗಳಿಗೆ ಬರ ಎಳೆದಂತಾಗಿದೆ. ದಯಮಾಡಿ ಜಿಲ್ಲಾಡಳಿತ ತಕ್ಷಣ ಕೆಎಂಎಫ್ ನಿರ್ದೇಶಕರು ಅಧ್ಯಕ್ಷರ ಆಡಳಿತ ಮಂಡಳಿಗೆ ತುರ್ತಾಗಿ ಹಾಲಿನ ದರವನ್ನು ಹೆಚ್ಚಳ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಬೇಕು. ನೀವು 2 ರೂಪಾಯಿ ಹಾಲಿನ ದರವನ್ನು ಲೀಟ್ರಿಗೆ ಕಮ್ಮಿ ಮಾಡಿ ಏನು ನೀವು ಫೀಡ್ನ ಕೆಜಿಗೆ 10 ರೂಪಾಯಿ ಕಮ್ಮಿ ಮಾಡಿದರೆ ನಿಜಕ್ಕೂ ಮೆಚ್ಚುವಂಥದ್ದಾಗಿತ್ತು. ಇವತ್ತು ಅದು ಯಾವುದೂ ಮಾಡ್ದೇನೆ ಏಕಾಏಕಿ ಇವತ್ತು ಹಸು ಹೈನುಗಾರಿಕೆ ಎಮ್ಮೆ ಹೈನುಗಾರಿಕೆ ಮಾಡ್ಕೊಂಡು ಹೋಗುವಂಥದ್ದು ಎಷ್ಟು ಕಷ್ಟ ಇದೆ. ಇವತ್ತು ಜಾನುವಾರುಗಳಿಗೆ ಸಾಕಷ್ಟು ಕಾಯಿಲೆಗಳು ತುತ್ತಾಗ್ತವೆ. ಇವೆಲ್ಲರ ಮಧ್ಯದಲ್ಲಿ ಏಕಾಏಕಿ ನಿರ್ಧಾರದಿಂದ ಜನರ ಜೀವನ ಅಸ್ವಸ್ಥ ಆಗಿದೆ. ದಯಮಾಡಿ ಈ ಕೂಡಲೇ ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ನ್ಯಾಯವನ್ನು ದೊರಕಿಸಿಕೊಡ್ಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಜನಪರ ವೇದಿಕೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹಾಲು ಉತ್ಪಾದಕರ ಎಲ್ಲ ಸ್ನೇಹಿತರು ಕೂಡ ಇವತ್ತು ಹೋರಾಟ ನಂಬ್ಕೊಂಡಿದ್ವಿ. ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಂಬ್ಕೋಬೇಕಾಗುತ್ತಂತೆ. ಈ ಮೂಲಕ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾವೆ. ಈ ವೇಳೆ ಉಮೇಶ್, ಶೇಖರ್, ಜಗದೀಶ್, ಮಲ್ಲರಾಜು, ಉಮಾಶಂಕರ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಜನವರಿ 12ರಂದು ಸಿಎಂ ಸಿದ್ದರಾಮಯ್ಯನವರು ಶ್ರೀರಂಗಪಟ್ಟಣಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು. ಈ ವೇಳೆ ಮಾಧ್ಯಮ ವಿಭಾಗದ ಸಂಚಾಲಕರಾದ ಎಂ ಪುಟ್ಟೇಗೌಡ ಮಾತನಾಡಿದರು. ಅವರದೇ ಆದಂತಹ ಕಾರ್ಯಕ್ರಮಗಳನ್ನು ಸರ್ಕಾರಿ ಅಧಿಕಾರಿಗಳು ಏನ್ ಕೆಲಸ ಆಗಿದೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅದೆಲ್ಲವನ್ನು ಅವತ್ತು ಸಮಗೊಳಿಸ್ತಾರೆ. ಮತ್ತೆ ಅವತ್ತು ಇಷ್ಟು ಕಾರ್ಯಕ್ರಮ 4.5 ವರ್ಷಗಳ ಕಾಲ ಇಷ್ಟು ಹಣವನ್ನು ಖರ್ಚು ಮಾಡಿದ್ವಿ, ಇಂತಿಂಥ ಕಾರ್ಯಕ್ರಮ ಮಾಡಿದ್ವಿ ಎಲ್ಲ ಶಾಸಕರು ಅದು ಅವ್ರ ಜವಾಬ್ದಾರಿ ಏನೇನಾಗಿದೆ ಅಂತಕ್ಕಂಥದನ್ನ ಅದನ್ನು ಸರ್ಕಾರ ಅಧಿಕಾರಿಗಳಿಟ್ಕೊಂಡು ಅವ್ರ ಮುಖಾಂತರ ಅಲ್ಲಿ ಮಾತಾಡ್ತಕ್ಕಂಥದ್ದು ಅಲ್ಲಿ ಎಲ್ಲರಿಗೂ ತಿಳಿಸ್ತಕ್ಕಂಥ ಕಾರ್ಯಕ್ರಮ. ಈಗ ಪಕ್ಷದ ವತಿಯಿಂದ ನಾವು ಧರ್ಮಾಚರಣೆಯನ್ನು ಮಾಡಬೇಕು ಅಷ್ಟು ಕೊಟ್ಟಿರ್ತಕ್ಕಂಥ ಸಂವಿಧಾನವೇ ಬದಲಾಯಿತು. ಮೊನ್ನೆ ಅನಂತಕುಮಾರ್ ಹೆಗಡೆ ಅವರು ಕ್ಷಮಾಪಣೆ ಕೇಳಿದ್ರು ನನ್ನ ಪಾರ್ಲಿಮೆಂಟ್ ಗೊತ್ತಿದೆ. ಈ ಥರ ಎಲ್ಲ ಒಪ್ಪಿದ್ದಾರೆ ಜನಾಂಗದ ಜನಾಂಗದ ಮೇಲೆ ಕಾರ್ಯಕ್ರಮ ಒಪ್ಪಿದ್ದಾರೆ.
ಆದ್ದರಿಂದ ನಮ್ಮ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ನಮ್ಮ ಜವಾಬ್ದಾರಿ ಭಾಳ ಇದೆ. ಈ ಬಿಸಿದು ಅವೆಲ್ಲ ಬಹಳ ಸೀರಿಯಸ್ ಮತ್ತು ಹೊಸ ವರ್ಷ ಆಯ್ತು. ಸಭೆಯಲ್ಲಿ ಲಿಂಗರಾಜು, ಗುಣವಂತ, ಗಂಗಾಧರ್, ಗೋಪಾಲ್, ಸುನೀಲ್, ಕಾಬೂಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ದಿನಾಂಕ 6/1/2018 ಉಚಿತ ಶ್ರವಣ ಪರೀಕ್ಷೆ, ಹೃದಯ ಹಾಗೂ ಸಕ್ಕರೆ ಕಾಯಿಲೆ ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ವಿಜಯಲಕ್ಷ್ಮಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ನಮ್ಮ ಡೈರೆಕ್ಟರ್ ಬಂದು ಡಾಕ್ಟರ್ ರಾಧಾ ಸಿಂಹಾದ್ರಿ, ಅವರು ಆಸ್ಟ್ರೇಲಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರಿಗೆ 35 ವರ್ಷದಿಂದ ಈ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ. ಆ್ಯಂಡ್ 6 ಮಂತ್ಸ್ ಬ್ಯಾಕ್ ನಾವು ಮೈಸೂರಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡಿದ್ದೀವಿ, ಅದು ಹಿಯರಿಂಗ್ ಟಿನೈಟಸ್ ಮತ್ತು ಇಂಪ್ಲಾಂಟ್ ಕ್ಲಿನಿಕ್ ಅಂತ. ಸೊ ಹಿಯರಿಂಗ್ ಅಂತ ಅಂದರೆ ಯಾರಿಗೆ ಕಿವಿ ಕೇಳಿಸೋದು ಕಡಿಮೆ ಇದೆ ಅಂಥವರಿಗೆ ನಾವು ಟೆಸ್ಟಿಂಗ್ ಎಲ್ಲ ಮಾಡಿ ಹಿಯರಿಂಗ್ ಏಡ್ಸ್ ಕೊಡ್ತೀವಿ. ಟಿನೈಟಸ್ ಅಂತ ಅಂದರೆ ಕಿವಿ ಒಳಗಡೆ ಬರೋ ಅಂಥ ಶಬ್ದಕ್ಕೆ ನಾವು ಟಿನೈಟಸ್ ಅಂತ ಹೇಳ್ತೀವಿ. ಸೊ ಅದನ್ನು ಕೂಡ ಕಂಪ್ಲೀಟ್ ಅವ್ರಿಗೆ ಅಸೆಸ್ ಮಾಡಿ ಅವ್ರಿಗೆ ಕಂಪ್ಲೀಟ್ ಮ್ಯಾನೇಜ್ಮೆಂಟನ್ನು ಕೊಡ್ತೀವಿ. ಸೊ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಅಂದರೆ ಇದು ಸರ್ಜಿಕಲ್ ಪ್ರಾಸೆಸ್ ಇದು. ಸೊ ಇದು ಚಿಕ್ಕ ಮಕ್ಕಳಿಗೆ ಯಾರಿಗೆ ಪೂರ್ತಿ ಕೇಳಿಸೋದೇ ಇಲ್ಲ ಅನ್ನೋರಿಗೆ, ಹಿಯರಿಂಗ್ ಏಡಿಂದ ಏನು ಯೂಸ್ ಆಗ್ತಾ ಇರೋರಿಗೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಬರುತ್ತೆ. ಸೊ ಅದು ಒಂದು ಸರ್ಜರಿ ಪ್ರಾಸೆಸ್ಸು. ಸೊ ನಮ್ಮಲ್ಲೇ ಒಬ್ಬರು ENT ಇದ್ದಾರೆ ಯಾರು ಈ ಕಾಕ್ಲಿಯರ್ ಇಂಪ್ಲಾಂಟ್ ಎಲ್ಲ ಮಾಡ್ತಾರೆ. ಸೊ ಅವು ಪರ್ಟಿಕ್ಯುಲರ್ ಸರ್ಜನ್ನು ನಮ್ಮಲ್ಲಿ ಇದ್ದಾರೆ. ಸೊ ಈ ಕಾಕ್ಲಿಯರ್ ಇಂಪ್ಲಾಂಟ್ಗೆಲ್ಲ ಅರೌಂಡ್ 5-6 ಲ್ಯಾಕ್ಸ್ ಆಗುತ್ತೆ ಒಂದೊಂದು ಸರ್ಜರಿಗೆ. ಸೊ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಈಗ ಕಾಕ್ಲಿಯರ್ ಇಂಪ್ಲಾಂಟ್ಗೆಲ್ಲ. ಸೊ ಅದನ್ನೆಲ್ಲ ಅಪ್ಲೈ ಮಾಡಿ ಯಾರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಮಾಡೋಕ್ಕೆ ನಾವು ಮುಂದಾಗಿದ್ದೀವಿ. ಆ್ಯಂಡ್ ಈ ಪ್ರೆಸ್ ಮೀಟ್ ಮುಖ್ಯ ಏನು ಹೇಳಕ್ಕೆ ಬಂದಿದ್ದೀವಿ ಅಂದರೆ, ಇದೇ January 6th ನಾವು ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದೀವಿ, ಫ್ರೀ ಹಿಯರಿಂಗ್ ಕ್ಯಾಂಪ್. ಹಾಗೂ NH ನಾರಾಯಣ ಹೆಲ್ತ್ ಸ್ಪೆಷಾಲಿಟಿ ಮೈಸೂರು ಅವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಅವರು ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಅವರು ಡಯಾಬಿಟೀಸ್ ಮತ್ತು ಕಾರ್ಡಿಯಾಕ್ ಯಾವುದೇ ಪ್ರಾಬ್ಲಮ್ ಇದ್ರೂ ಅವ್ರು ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಾವು ಕೂಡ ಫ್ರೀ ಹಿಯರಿಂಗ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಅದು ಮೀರಾ ಮ್ಯಾಮ್ ಅವ್ರ ಜೊತೆ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಅವ್ರ ಜೊತೆ ಸೇರಿಕೊಂಡು ನಾವು ಮಾಡ್ತಾ ಇದ್ದೀವಿ. ಈ ವೇಳೆ ಮೀರಾ ಶಿವಲಿಂಗಯ್ಯ ಮಾತನಾಡಿದರು. ಮತ್ತೆ ಮಿಸ್ ವಿಜಯಲಕ್ಷ್ಮಿರವರು ಸೇರಿ ಮಾಡ್ತಿರ್ತಕ್ಕಂಥ ಈ ಹಿಯರಿಂಗ್ ಕ್ಯಾಂಪ್ ಏನಿದೆ, ಇದು ಸ್ಕ್ರೀನಿಂಗ್ ಕ್ಯಾಂಪ್ ಥರ. ಸೊ ಸ್ಕ್ರೀನಿಂಗ್ ಕ್ಯಾಂಪಲ್ಲಿ ಅವ್ರಿಗೆ ಸರಿಯಾಗಿ ಅವರನ್ನು ಅಸೆಸ್ ಮಾಡಿ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ. ಅವರು ಇಲ್ಲೇ ಬೇಕಾದರೂ ತೊಗೊಳ್ಬೋದು ಅಥವಾ ಬೇರೆ ಕಡೆಯೂ ಬೇಕಾದರೆ ಹಿಯರಿಂಗ್ ಏಡನ್ನು ತೊಗೊಳ್ಬೋದು. ಆದರೆ ಇಲ್ಲೂ ಎಲ್ಲ ಫೆಸಿಲಿಟೀಸ್ ಇರುತ್ತೆ ಅವ್ರಿಗೆ. ಜೊತೆಗೆ ರಾಧಾ ಮೇಡಮ್ ಅವರು, ಡಾಕ್ಟರ್ ರಾಧಾ ಮೇಡಮ್ ಅವರು ಏನು ಹೇಳಿದ್ದಾರೆ ಅಂತಂದರೆ, ನಾವು ಅಸೆಸ್ ಮಾಡ್ತೀವಿ ಒಂದು 10-15 ಜನಕ್ಕೆ, ನಾವು ಯಾರು ನಿಜವಾಗ್ಲೂ ಪುವರ್ ಕಂಡೀಷನಲ್ಲಿರ್ತಾರೆ ಅವರಿಗೆ ನಾವು ಫ್ರೀಯಾಗಿ ಅದನ್ನು ರೆಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಮಿಕ್ಕವರಿಗೆ ಇವ್ಯಾಲ್ಯೂಯೇಷನ್ ಆಗಿರುತ್ತೆ. ಸೊ ಮಕ್ಕಳಿಗೆ ಹೆಚ್ಚಾಗಿ ಇದರಲ್ಲಿ ಇವ್ಯಾಲ್ಯೂಯೇಷನ್ ಮಾಡಬೇಕು ಮಕ್ಕಳ ಮಟ್ಟದಲ್ಲಿ. ಅರ್ಲಿ ಇಂಟ್ರವೆನ್ಷನ್ ಇಸ್ ವೆರಿ ಗುಡ್ ಅಂತ ಹೇಳಿ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಥರ ಮಾಡೋದ್ರಿಂದ, ಈ ಸ್ಕ್ರೀನಿಂಗ್ ಕ್ಯಾಂಪಿಂದ ಮುಂದೆ ಅವರು ಏನು ಸ್ಕೂಲ್ಗಳಲ್ಲೇ ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ. ಸೊ ಇದು ಹಿಯರಿಂಗ್ ಏಡ್ಸು ಮತ್ತು ಎಲ್ಲ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಏನೇನಿದೆ ಎಲ್ಲನೂ ಮಾಡಬೇಕು ಅಂತ ಒಂದು ಪ್ರಾಜೆಕ್ಟ್ ಇದೆ ಸ್ಕೂಲ್ ಮಟ್ಟದಲ್ಲಿ. ಆವಾಗ ಈ ಇವ್ಯಾಲ್ಯೂಯೇಷನ್ ಸರ್ಟಿಫಿಕೇಟ್ ಮೇಲೆ ಅವ್ರಿಗೆ ಬೇಕಾದಂಥ ಸರಿಯಾದ ಒಂದು ಹಿಯರಿಂಗ್ ಏಡನ್ನು ಕೂಡ ಇದು ಸರ್ಕಾರದ ಮಟ್ಟದಲ್ಲಿ ಶಾಲೆಗಳ ಮುಖಾಂತರ ಅವ್ರಿಗೆ ಕೊಡ್ಬೋದು. ಈ ವೇಳೆ ಸುಬ್ರಹ್ಮಣ್ಯ ಹಾಜರಿದ್ದರು. ಮೂಲಭೂತ ಸೌಕರ್ಯ ಕಲ್ಪಿಸದ ಹಾಗೂ ಲಂಚಗುಳಿತನ ಹೆಚ್ಚಾಗಿರುವುದನ್ನು ಖಂಡಿಸಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ, ಅಧ್ಯಕ್ಷರ ವಿರುದ್ಧ ಸ್ಥಳೀಯ ಗ್ರಾಮಸ್ಥರು, ಡಿಎಸ್ಎಸ್ ಮುಖಂಡರು ಮದ್ದೂರಿನ ಸೋಮನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಈ ವೇಳೆ ಡಿಎಸ್ಎಸ್ ರಾಜ್ಯ ಸಂಚಾಲಕರಾದ ಸೋಮನಹಳ್ಳಿ ಅಂದಾನಿ ಮಾತನಾಡಿದರು. ನಮ್ಮ ಗ್ರಾಮ ಪಂಚಾಯತಿಗೆ ಬಂದಂತ ದಿನದಿಂದ ಸಾರ್ವಜನಿಕ ಕೆಲಸ ಕಾರ್ಯಗಳು ಈಸತ್ತು ಮಾಡಬೇಕಾದ್ರೂ ಕೂಡ ಜನ ಲಂಚ ಕೊಟ್ಟು ಈಸತ್ತನ್ನು ಈಸ್ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಒಂದು ಲೈಸೆನ್ಸ್ ಇರ್ಬೋದು, ಕಟ್ಟಡ ನಿರ್ಮಾಣ ಲೈಸೆನ್ಸ್ ಇರ್ಬೋದು, ಮತ್ತೆ ಯಾವುದೇ ಲೈಸೆನ್ಸ್ ಇರ್ಬೋದು, ಲೈಸೆನ್ಸ್ ತಗೊಳ್ಬೇಕಾದ್ರೆ ಸಾರ್ವಜನಿಕರು ಲಂಚ ಕೊಟ್ಟರೆ ಇಲ್ಲಿ ಸರ್ಕಾರಿ ಕೆಲಸಗಳು ಆಗುವಂತ ನಿಟ್ಟಿನಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರಿಂದ ಇದನ್ನು ಖಂಡಿಸಿ ನಾವು ಇವತ್ತು ಪಂಚಾಯತಿ ಮುಂದೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಕೂಡಲೇ ಮೊನ್ನೆ CEO
ಇದನ್ನು ಪರಿಶೀಲನೆ ಮಾಡಿ ತನಿಖೆಗೊಳಪಡಿಸಿ ಈ ಕೂಡಲೇ ಲಂಚಕೋರ ಸಿದ್ದರಾಜರವರನ್ನು ಸಸ್ಪೆಂಡ್ ಮಾಡಬೇಕು. ಇಲ್ಲಿಗೆ ಒಳ್ಳೆ ಸಮರ್ಥವಾದ ಅಧಿಕಾರಿಯಾದ ಯಾರಾದರೂ ಸರಿ ಒಬ್ಬ ಸಮರ್ಥ ಪ್ರಾಮಾಣಿಕ ದಕ್ಷ ಅಧಿಕಾರಿಯನ್ನು ಸೋಮಳ್ಳಿ ಗ್ರಾಮ ಪಂಚಾಯತಿಗೆ ನಿಯೋಜಿಸಬೇಕು ಅಂತೇಳಿ ಸಿಒಲ್ಲಿ ಮನವಿ ಮಾಡ್ಕೊಳ್ತೇವೆ. ಸ್ಥಳಕ್ಕೆ ಆಗಮಿಸಿದ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಗಿರೀಶ್, ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ಮೇಲಿನ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ, ಪ್ರತಿಭಟನೆಯನ್ನು ಕೈಬಿಡಿ ಎಂದರು. ಮತ್ತೆ ನನಗ್ ಬಂದ ಮಾಹಿತಿ ಪ್ರಕಾರ ಅದೇನ ನಾವು ಅದ್ರ ಬಗ್ಗೆ ನಾವು ಇತರ ಬೋರ್ಡ್ ಕೇಳ್ತಾ ಇದ್ದೀನಿ, ಇದು ರಾಜ್ಯ ನೀವು ಜನರಲ್ ಬಾಡಿ ಮೀಟಿಂಗ್ ನಡೀತದಲ್ಲ, ಅದರಲ್ಲಿ ವಿಷಯದ ಬಗ್ಗೆ ಯಾವತ್ತರ ಆಗಿದೆ, ಏನಾರ ಅಕ್ರಮ ಆಗಿದ್ರೆ ಇದ್ರ ರದ್ದುಪಡಿಸ್ಬೋದು ಅಂತ ಹೋಗಿದ್ವಿ. ಲಾಸ್ಟ್ ಎಲ್ಲ ಇದ್ದು ಅಂಪೇರ್ದು ಜನರಲ್ ಲೈಸೆನ್ಸ್ ತಗೊಂಡಿರೋದಕ್ಕೆ ನಾವು ಬಾಗ್ಲು ಮಾಡಿಸಿದ್ವಿ ನಾವು. ಆಮೇಲೆ ಅವ್ರು ಒಪ್ಪಿಲ್ ಹೋಗಿ ಏನೋ ಮಾಡಿದಾರೆ, ಅವ್ರು ಮುಂದಿನ ಕೆಲಸ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ರಾಜೇಂದ್ರ, ಸುಧೀರ್, ರಾಜೇಶ್, ಶಂಕರ್, ಮಂಜುಳಾ, ಶಾರದಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಆರ್ಪೇಟೆ ತಾಲೂಕಿನ ಉಯಿಗೇನಹಳ್ಳಿ ಗ್ರಾಮದಲ್ಲಿ ಕುಡಿದ ಮತ್ತಿನಲ್ಲಿ ಜಗಲಿಯಿಂದ ಕೆಳಗೆ ಬಿದ್ದು ಮಂಜೇಗೌಡ ಸಾವಿಗೀಡಾಗಿದ್ದರು. ಆದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸಾವಿನ ಬಗ್ಗೆ ಶಂಕೆ ವ್ಯಕ್ತಪಡಿಸಿದ ಗ್ರಾಮಸ್ಥರು ದೂರು ನೀಡಿದ ಹಿನ್ನೆಲೆಯಲ್ಲಿ ಶವವನ್ನು ಹೊರತೆಗೆದು ಶವದ ಮರುಪರೀಕ್ಷೆ ಮಾಡಿದರು. ಈ ವೇಳೆ ಮಂಜೇಗೌಡರ ಪತ್ನಿ ಭಾಗ್ಯಮ್ಮ ಮಾತನಾಡಿದರು. ತುಪ್ಪಿಸ್ಕೊಂಡೆ ಅಲ್ಲೆಲ್ಲ ಬಿದ್ದು ಅಲ್ಲೂ ನಡೆಯೋಕ್ಕಾಗುವಂತು ಮಂಡಿ, ಆದರೂ ಕಾಲು ನೋವಾಗಿತ್ತು. ನಾಳೆ ಎರಡು ತಿಂಗಳಲ್ಲಿ ಏಟಾಗಿತ್ತು, ಬಿದ್ದು ಎಲ್ಲ ಏಟಾಗಿತ್ತು. ಏಟಾಗಿ ತಿರ್ಗಾ ಬಂದು ಮನೆಯೊಳಗೆ ಹುಟ್ಟಿದ್ರು. ಅಯ್ಯೋ ಮಾಮೂಲಿ ಇದು ನಾವು ಸಾಕಾಗಿ ಅರಿ ಕಟ್ಬಿಟ್ಕೊಂಡು 6 ಗಂಟೆಯಲ್ಲಿ ಬಂದು ಎಲ್ಲ ಕೆಲಸ ಇದ್ದದ್ದೇ ಅಲ್ವಾ ಗೋಳು ಅಂದ್ಬಿಟ್ಟು ನಾವೇನು ಮಾಡ್ದೋ, ಹೆಂಗಾರು ಬೈಕೊಳ್ಳೋರು ಡೈಲಿ ಬಾಯಿ ಬಂದಂಗೆಲ್ಲ ಬೈತಾ ಇರೋರು, ಈ ಸಾಮಾನ್ಯ ಕಿಚ್ಚಾಕೋದು ಎಲ್ಲ ಫುಲ್ ಮನೇಲಿ ಎಲ್ಲ ಅವನು ಗ್ಲಾಜು ಎಲ್ಲ ಟೀ ಎಲ್ಲ ಫುಲ್ ಕಿಚ್ಚಾಕೋರೆ. ಆದರೆ ಅಯ್ಯೋ ಎಲ್ಲರೂ ಕೆಚ್ಚಾಯ್ಕೊಳ್ಳಿ ಇರಗಂಟ ನಾವೇನು ಮಾಡ್ದೋ ಸುಮ್ಮನೆ ಹೋಗಿ ರೂಮ್ ಕದ ಹಾಕೊಂಡ ಮಕ್ಕಳೆಲ್ಲ ರೂಮ್ಗಳಿಗೆ ಮಲಿಕೊಂಡ್ಬಿಟ್ಟು. ಆಮೇಲೆ ಒಂದು ಹೊತ್ತಿನಲ್ಲೆಲ್ಲೋ ರಿಸೀಸ್ ಮಾಡೋಕೆ ಹೋದಾಗ ಕೆಳಗಡೆಗೆ ಕಾಲು ನೋವಲ್ವಾ, ಅಂದರೆ ಡ್ರಿಂಕ್ಸ್ ಜಾಸ್ತಿ ಆಮೇಲೆ ಸ್ಮೆಲ್ಲು ಬತ್ತಿತ್ತು ಮಾತ್ರ ಸಖತ್ತು, ಏನೋ ಒಂಥರ ಸ್ಮೆಲ್ ಬತ್ತಿತ್ತು. ನಾ ಅಯ್ಯೋ ಕುಡ್ದಿರೋದಲ್ವಾ ಎಣ್ಣೆ ಕುಡ್ದು ಸ್ಮೆಲ್ ಬಂದದ್ದು ಅಂದ್ಬಿಟ್ಟು ನಾ ತಿಳ್ಕೊಂಡು ನಾವು ಮಲಿಕೊಂಡ್ಬಿಟ್ಟು. ಆಗ ಹೋಗಿ ಯಾವ ಹೊತ್ತಿನ ಹೋಗಿದ್ರು ಬೆಳಗ್ಗೆ ಜಾವ ಎಣ್ಣೆ ಕಟ್ಟೆ ಕಾಚಿ ಹೋದಾಗ ಆಗ ನನ್ನ ಮಗನ ಕೂಕೊಂಡೆ, ಪಪ್ಪ ಇಲ್ಲಿ ಏನು ಬಿದ್ದೋರು. ಅಷ್ಟರೊಳಗೆ ಪ್ರಾಣ ಬೀಳ್ತಿದ್ದಿಲ್ಲ, ಬ್ರೆಡ್ ಎಲ್ಲ ಹೋಗಿತ್ತು, ಏಟಾಗಿ ಬಲ್ಲ ಹಿಡಿಕೆ ಸರಿಯೇ. ಮಂಡ್ಯದ ಇಂದಿನ ಹವಾಮಾನ ವರದಿ: ಗರಿಷ್ಠ ಉಷ್ಣಾಂಶ 30 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ನ ಇಂದಿನ ನೀರಿನ ಮಟ್ಟ: ಒಳಹರಿವು 231 ಕ್ಯೂಸೆಕ್ಸ್, ಹೊರಹರಿವು 1887 ಕ್ಯೂಸೆಕ್, ಗರಿಷ್ಠ ಮಟ್ಟ 124.80 ಅಡಿ, ಇಂದಿನ ನೀರಿನ ಮಟ್ಟ 103.17 ಅಡಿ.